ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ, ರಾತ್ರಿ ಉಳಿದಿರುವಂಥ ಅನ್ನದಲ್ಲಿ ಬೆಳಗಿನ ತಿಂಡಿಗೆ ದಿಢೀರಂತ ಯಾವ ರೀತಿ ವಡೆನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಸಂಜೆ ಟೀ ಟೈಮ್ಗೂ ಕೂಡ ಈ ಸ್ನ್ಯಾಕ್ಸ್ ರೆಸಿಪಿನ ಆರಾಮಾಗಿ ಮಾಡ್ಬೋದು. ತುಂಬಾ ಸುಲಭವಾಗಿರುತ್ತೆ, ಬನ್ನಿ. ಹಾಗಾದರೆ ತಡ ಮಾಡೋದು ಬೇಡ. ಹೇಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ರಾತ್ರಿ ಉಳಿದಿರುವಂಥ 1 ಕಪ್ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 2 ಕಪ್ ಅನ್ನ ಕೂಡ ಯೂಸ್ ಮಾಡ್ಕೋಬೋದು ಜಾಸ್ತಿ ಜನ ಇದ್ದರೆ. ಇದಕ್ಕೆ ನಾವು ಸೋಡಾ ಹಾಕದೇ ಇರೋದ್ರಿಂದ ಒಳ್ಳೆ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು. ಈಗ ಅನ್ನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೀರು ಹಾಕ್ಕೊಳ್ಳಿಲ್ಲ ಅಂದ್ರೂ ತುಂಬಾ ಒಳ್ಳೆಯದು. ಅದಾದಮೇಲೆ 2 ಚಮಚದಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ವಡೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಯಾವ ರೀತಿ ಅನ್ನ ಪೇಸ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಂಡಿರಬೇಕು. ಇದನ್ನು ಈಗ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ, ರುಬ್ಕೊಂಡಿರುವಂಥ ಅನ್ನನ. ನೀರಿನಂಶ ಜಾಸ್ತಿ ಆಗಿಬಿಟ್ರೆ ವಡೆ ಶೇಪು ಚೆನ್ನಾಗಿ ಬರಲ್ಲ, ಮತ್ತು ಕ್ರಿಸ್ಪಿಯಾಗಿಯೂ ಕೂಡ ಆಗಲ್ಲ ವಡೆ. ಹಾಗಾಗಿ ಈಗ ನೆಕ್ಸ್ಟ್ ನಾನು 1/2 ಎಸಳಷ್ಟು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಈಗ ನೋಡಿ ರುಬ್ಕೊಂಡಿರೋ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಚಮಚದಷ್ಟು ಜೀರಿಗೆ, ಹಾಗೆ 2 ಚಮಚದಷ್ಟು ಮೀಡಿಯಂ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ವಡೆ ಕ್ರಿಸ್ಪಿಯಾಗಿ ಬರುತ್ತೆ. ಜೊತೆಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಇಂಚಷ್ಟು ಶುಂಠಿನ ತುರಿದ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಅನ್ನದಲ್ಲಿ ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿ ಅನ್ನ ಮಾಡ್ಕೊಂಡಿರ್ತೀವಿ. ಈಗ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಮೊಸರು ಮತ್ತು ನೀರಲ್ಲಿ ರುಬ್ಕೊಂಡಿರೋದ್ರಿಂದ ನೀರಿನಂಶ ಇದ್ದೇ ಇರುತ್ತೆ. ಮತ್ತು ನಿಮಗೇನಾದರೂ ಈ ಥರ ಕಲಿಸ್ಕೋಬೇಕಾದ್ರೆ ತುಂಬಾ ಮೆತ್ತಗನ್ನಿಸ್ತಾ ಇದೆ, ವಡೆ ಶೇಪ್ ಬರಲ್ಲ ಅಂತ ಅನಿಸಿದರೆ ನೀವು ಮೀಡಿಯಂ ರವೆ ಸೇರಿಸ್ಕೋಬೋದು 1/2 ಚಮಚದಷ್ಟು, ಇಲ್ಲ ಅಂದರೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಈಗ ನೋಡಿ, ಚೆನ್ನಾಗಿ ನಾನು ಕಲಿಸ್ಕೊಂಡಾದಮೇಲೆ 1 15 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. ಈಗ 15 ನಿಮಿಷ ಆಗಿದೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಅನ್ನದ ಜೊತೆ ನೆನೆದಿದೆ. 1 ನಿಮಿಷ ಹಾಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ನೋಡಿ, 1 ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ನಾನು. ಕೈಗೆ ನೀರನ್ನು ಸವರ್ಕೊಂಡು ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ಲ, ಅಷ್ಟೇ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಮ್ಮಿನೂ ಅಲ್ಲ, ಆ ಶೇಪಲ್ಲಿ ನಾನು ಉಂಡೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ನಾನು 1 3 ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಈ ವಡೆನ ನೀವು ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ಕೂಲಿಂದ ಬಂದಾದಮೇಲೆ ಅವ್ರಿಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಜೊತೆಗೆ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಅನ್ನ ಇದ್ದೇ ಇರುತ್ತೆ, ಪಟ್ ಅಂತ ಮಾಡಿಕೊಡ್ಬೋದು. ನೋಡಿ, ಈ ಸೈಜಲ್ಲಿ ನಾನು 3 ಉಂಡೆ ಮಾಡಿಕೊಂಡು ಕೈಗೆ ನೋಡಿ ನೀರನ್ನು ಈ ಥರ ಹಚ್ಕೊಂಡು ಕೈ ಹಸಿ ಮಾಡಿಕೊಂಡು ಅದ್ರ ಮೇಲೆ ತಟ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಆ ರೀತಿ ನಾನು ಈ ಥರ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ತಾ ಇದ್ದೀನಿ ಈ ಥರ. ನೋಡಿ, ಎಲ್ಲ ವಡೆನೂ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾದಿರೋ ಎಣ್ಣೆಗೆ ನೋಡಿ, ಒಂದೊಂದೇ ವಡೆನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಪೂರ್ತಿ ಕಾದಿರಬೇಕು, ಬಟ್ ಮೀಡಿಯಂ ಉರಿಲಿ ಫ್ರೈ ಮಾಡ್ಕೋಬೇಕು. ಜೋರು ಉರಿ ಇಟ್ಕೊಂಡು ನಾವು ಕರಿಯೋಕೆ ಹೋದರೆ ಏನಾಗುತ್ತೆ ಅಂದರೆ, ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಹಸಿ ಹಸಿ ಅನ್ನ ಹಾಗೆ ಇರುತ್ತೆ. ಸೊ ಸಣ್ಣ ಉರಿಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ವಡೆ. ನೋಡಿ, ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ನಾನು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಉದ್ದಿನ ವಡೆ ಎಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಶೇಪ್ ಕೂಡ ಅದೇ ಥರ ಬಂದಿದೆ, ಹಾಗೆ ಜೊತೆಗೆ ಕಲರ್ ಕೂಡ ಅದೇ ಥರ ಬರಬೇಕು. ಉದ್ದಿನ ವಡೆ ನಾವು ಫ್ರೈ ಮಾಡ್ಕೊಂಡಾಗ ಯಾವ ರೀತಿ ಕಲರ್ ಬರುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಹೊತ್ತೋದಂಗೆ ಅನಿಸುತ್ತೆ. ನಿಮಗೆ ಮೇಲ್ಗಡೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಗರಿ ಗರಿಯಾಗಿ ಬಂದಿವೆ ವಡೆ ಅಂಥೇಳಿ. ಅದಾದಮೇಲೆ ನಾನು ನೆಕ್ಸ್ಟ್ ಬ್ಯಾಚ್ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಏನು ಮಾಡಬೇಕು ಅಂತ ತೋಚ್ತಾ ಇರೋದಿಲ್ಲ,
ಸೊ ಆ ಟೈಮಲ್ಲಿ ಆರಾಮಾಗಿ ಈ ಥರ ಅನ್ನ ರುಬ್ಬಿ ದಿಢೀರಂತ ಹೇಳಿ ಮಾಡ್ಕೋಬೋದು. ಇದಕ್ಕೇನು ನೀವು ಹೊರಗಡೆಯಿಂದನೇ ಇಂಗ್ರೀಡಿಯೆಂಟ್ಸ್ನ ತರಬೇಕು ಅಂತ ಏನಿಲ್ಲ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಆರಾಮಾಗಿ ಸಂಜೆ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಮಾಡ್ಕೋಬೋದು, ಜೊತೆಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ರೆಸಿಪಿ ರಾತ್ರಿ ಉಳಿದಿರುವಂತಹ ಅನ್ನದಿಂದ ಯಾವ ರೀತಿ ದಿಢೀರಂತ ಹೇಳಿ ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೋಬೋದು ಅಂತ ಹೇಳಿ. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.